ಏ ರಾಮದೂತ ವಾಯು ಶಕ್ತಿ, ನಿನ್ನ ಶಕ್ತಿ ನನ್ನ ಮಗನಲ್ಲಿ ವ್ಯಾಪಕವಾಗಲೆಂದೇ ಇವನಿಗೆ ಸತ್ಯವಂತನೊಂದು ಹೆಸರಿಟ್ಟಿದ್ದೇನೆ ತಂದೆ, ಸತ್ಯವಂತನು ಹೆಸರಿಟ್ಟಿದ್ದೇನೆ. ಈ ಧರ್ಮಾಪುರದ ದೊರೆ ಎಂದರೆ, ಈ ಧರ್ಮಾಪುರದ ದೊರೆ ಎಂದು 60 ಹಳ್ಳಿ ಆಶಾಕಿರಣವಾಗಿ ಬಲು ತುರಸಿನಿಂದ ನನ್ನ ಹೆಸರು ಕೂಗುತ್ತಿರುವಾಗ ಆ ಕೂಗಿನ ಜಯಕಾರದಲ್ಲಿ ಜಯರಾಣಿಯಾಗಿ ತೂಗಿಸಿಕೊಂಡು ಹೋಗುತ್ತಿರುವ ನನ್ನ ಸತಿ ಸ್ವರ್ಗ ಸೇರಿದಳೆಂದರೆ ನನಗೆ ದುಃಖದ ಸಂಗತಿಯಾಗಿದೆ ತಂದೆ, ದುಃಖದ ಸಂಗತಿಯಾಗಿದೆ. ಇಂದು ಹರಿದ ದುಃಖದ ಕಣ್ಣೀರಿನ ಕಹಳೆ, ಮುಂದೊಂದು ದಿನ ಇವನಿಂದಲೇ ಮನೆ ತುಂಬಿ ಹಾಡುವ ನನ್ನ ಸಂಸಾರದ ಕುಡಿ ಸಾಗರವಾಗಲಿ ತಂದೆ, ಸಾಗರವಾಗಲಿ. ಶುಭ ಸಮಾರಂಭಕ್ಕೆ ಸಿದ್ಧತೆ ಮಾಡಬೇಕಾದರೆ ಅದಕ್ಕೊಂದು ಮುಹೂರ್ತ ಅಂತ ಇದೆ ಗೊತ್ತಾ ತಿಪ್ಪ? ತಿಪ್ಪ ನೀನೊಬ್ಬ ಬೆಪ್ಪ, ಸೂತ್ರಧಾರಿ ಮೇಲಿರುವಾಗ ಪಾತ್ರಧಾರಿಗಳಷ್ಟೇ, ಅವನಾಡಿಸಿದಂತೆ ಆಡುವುದು ಒಂದೇ ನಮ್ಮ ಕೆಲಸ. ಆ ಪೂಜಾರಪ್ಪನ ಅಪ್ಪನೆಯ ಮೇರೆಗೆ ಈ ಮಂಗಳ ಕಾರ್ಯ ಸುಗಮವಾಗಿ ಸಾಗಲಿ. ಪ್ರತಿ ವರ್ಷ ನೀವೇ ಅಧ್ಯಕ್ಷರಾಗಿ ಏನ್ರಿ ಕೆಲಸ ಮಾಡಿದಿರಾ? ಪ್ರವಾಸಿ ತಾಣವೆನಿಸಿಕೊಳ್ಳುತ್ತಿದ್ದ ಆ ಮಂದಿರಕ್ಕೆ ಪ್ರವಾಸಿ ಮಂದಿರವಿಲ್ಲ, ಸಾಂಸ್ಕೃತಿಕ ಮೇಳಕ್ಕೊಂದು ರಂಗ ಮಂದಿರವಿಲ್ಲ. ಏ ಧರ್ಮವಂತ, ಹೋದ ವರ್ಷ ನೀವೇನ್ ಹೇಳಿದ್ರಿ? ಇಂಜಿನಿಯರಿಂಗ್ ಕಾಲೇಜ್ ತರ್ತೀನಿ ಅಂತ ಹೇಳಿದ್ರಿ, ಸಾಕಷ್ಟು ಸಾರಿಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರಿ, ಇಷ್ಟೆಲ್ಲ ಹೇಳಿ ಮಾಡೋಕೆ ಆಗದೆ ಇದ್ಮೇಲೆ ಅದ್ ಹೇಗ್ರಿ ನೀವು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತೀರಿ? ಅಧ್ಯಕ್ಷ ಸ್ಥಾನದ ಅಹಂಕಾರಿ ನಾನಲ್ಲ ಗೌಡ, ಅದನ್ನ ಜನ ಬಯಸಿದರೆ ಮಾತ್ರ, ಅದಕ್ಕೆ ಸರ್ಕಾರದ ಅನುದಾನ ಬೇಕಾಗಿಲ್ಲ, ನಾನೇ ನೋಡಿಕೊಳ್ಳುತ್ತೇನೆ. ಕಟ್ಟಡದ ಭೂಮಿ ಪೂಜೆಯನ್ನು ಹಿಂದೆ ಇಟ್ಟುಕೊಂಡು ಬಿಡಿ, ಕಾಲೇಜ್ ನಾಳೆಗೇನೆ ತರ್ತೇನೆ. ಧರ್ಮವಂತ, ಇಷ್ಟೆಲ್ಲ ನಿನಗೆ ದುಡ್ಡಿನ ಅಹಂಕಾರ ಬಿದ್ದಲೆ ಈ ನಾಡಿನ ಜನತೆ ದಡ್ಡರಾಗಿ ನಿನ್ನ ಕಾಲಡಿಯಲ್ಲಿ ಬಿದ್ದಿದ್ದಾರೆ. ಏ ವಜ್ರೇಗೌಡ, ಮರ್ಯಾದೆಯಿಂದ ಅಧ್ಯಕ್ಷ ಸ್ಥಾನದ ಪದವಿ ಒಂದನ್ನೇ ಕೇಳು, ಅದನ್ನು ಬಿಟ್ಟು ಇವನೊಬ್ಬ ಅನ್ಯಾಯದ ವ್ಯಕ್ತಿ ಎಂದು ಬೊಗಳಿದರೆ ಆ ನಗರೇಶ್ವರ ಉಗ್ರಹಾರವೇ ಉರಿದೆದ್ದು ನಿನ್ನನ್ನು ಕಂಡ ಕಂಡಲ್ಲಿ ಕಚ್ಚಿ ಹರಿದಿತು. ಎಚ್ಚರ ಎಚ್ಚರ, ಅದು ಈ ವಜ್ರೇಗೌಡನಿಗೆ. ಏ ಧರ್ಮವಂತ, ಈ ವಜ್ರೇಗೌಡನೆಂಬ ನಾಲ್ಕು ಅಕ್ಷರದ ನಾಗರ ಪಣಿ ಯಾವತ್ತೋ ಭೋರ್ಗರೆದು ಹೆಡೆ ಎತ್ತಿ ನಿಂತಿರುವಾಗ ನಿನ್ನ ಯಾವ ಉರಗಹಾರವೂ ಉರಿಯಲಾರದು. ಏಯ್, ಮರ್ಯಾದೆಯಿಂದ ನೀನಾಗಲೇ ನಿನ್ನ ಅಧ್ಯಕ್ಷ ಸ್ಥಾನವನ್ನು ವರ್ಗಾಯಿಸಿದರೆ ಸರಿ, ಇಲ್ಲ ಅಂದ್ರೆ ಈ ಬೆಂಕಿಯ ಬಿಚ್ಚುಗತ್ತಿ ಸದಾ ನಿನ್ನ ನೆತ್ತಿ ಮೇಲೆ ನೇತಾಡುತ್ತದೆ. ಎಚ್ಚರ. ಏ ವಜ್ರೇಗೌಡ, ಅಧ್ಯಕ್ಷ ಸ್ಥಾನದ ಪದವಿ ಎಂಬುದು ನೀನು ಹಣ ಬೀಸಿದ ಅಕ್ಷರ ಖರೀದಿ ಮಾಡುವ ದನ ಕರು ಅಲ್ಲ, ಅದಕ್ಕೆ ಈ ನಗರದ ಬೆಂಬಲ ಬೇಕು. ಮೇಲಾಗಿ 20 ಜನ ಕಮಿಟಿಯಿಂದ ಆರಿಸಿ ಬರಬೇಕು. ಇದನ್ನೆಲ್ಲ
ಪಡೆಯುವಂತ ಅರ್ಹತೆ ಮಾನ್ಯತೆ ಪ್ರಬಲತೆ ನಿನ್ನಲ್ಲಿದ್ದರೆ ಎಂದೇ ಬಿಟ್ಟು ಕೊಡುವೆ ಈ ಅಧ್ಯಕ್ಷ ಸ್ಥಾನದ ಪದವಿಯನ್ನು. ನೀನು ಅಧ್ಯಕ್ಷ ಸ್ಥಾನದ ಪದವಿ ಹೇಗೆ ಪಡ್ಕೊಂಡಿದೀಯ ಗೊತ್ತಾ? ಈ ಜನರಿಗೆ ಮಂಕು ಬೂದಿ ಎರಿಸಿ ಅಧ್ಯಕ್ಷ ಸ್ಥಾನ ಪಡೆದುಕೊಂಡ ಮಾರೀಚ ಮುಚ್ಚಲೇ ಬಾಯನ ಕಚ್ಚೆ ಕೈ ಬಾಯಿನ ನಿಚ್ಚಲಿ ಇಟ್ಟುಕೊಂಡು ಸಮಾಜ ಸೇವೆಗೆ ಬದ್ಧನಾಗಿರುವ ಈ ಧರ್ಮವಂತನಿಗೆ ಅವಾಚ್ಯ ಶಬ್ದಗಳನ್ನು ಉಚ್ಚರಿಸಿದರೆ ನಿನ್ನ ಬುದ್ಧಿಗೆ ಮಚ್ಚೆಯಿಂದ ಎಚ್ಚರ ಮಾಡಬೇಕಾದಿತ್ತು. ಬಲು ಎಚ್ಚರ ಅವಸರ ಮಾಡಾರಿಪ್ಪ ನೀವು ಆದ್ರೂ ಅಲ್ರಿ ನೀವು ಅವಸರ ಪಟ್ಟೆ ಅಪಘಾತ ಗುರಿ ಆಗ್ಬೇಡ್ರಿ. ದನಿ ನಮ್ಮ ಗೌಡ್ರಿ ಹಂಗ ಹೇಳ್ತಾರ ಹಂಗ ಕೇಳಿ ಅವ್ರ ಕೈಯಾಗ ಕೊಟ್ಟೆ ನಿಮ್ಮ ಜೀವನ ರಕ್ಷಿಸ್ಕೋರಿ. ದನಿಯರ ಜೀವನ ರಕ್ಷಿಸ್ಕೋರಿ. ಪ್ರಾಣ ಕೆದರಿ ಈ ನಗರದ ಮಾನ ಕಳಿಯುವಂತ ಮಾನಗೇಡಿ ನಾನಲ್ಲ. ಧರ್ಮವಂತ ಅಧಿಕಾರವೆಂಬುದು ರಕ್ಷಕರ ಕೆಲಸ. ಬೆಂಕಿ ಈ ಪರಾಕ್ರಮಿ ವಜ್ರೇಗೌಡನಿಗೆ ಎದುರಾಗಿ ಮಾತನಾಡಿಸುತ್ತಿರುವ ಇವನಿಗೆ ಇವನ ಹೆಡೆಗೆ ಮುಡಿಸೋ ನಿನ್ನ ಮಲ್ಲಿಗೆ ಹಾರವನ್ನು. ಈಗಲೇ ನಿಮ್ಮ ಆಜ್ಞೆಯಾದರೆ ಸುಜ್ಞಾನಿ ಎಂದು ಜಿದ್ದು ಕಟ್ಟಿ ಚಿಗದಾಡುತ್ತಿರುವ ಈ ಹಗೆತನದ ಹರಾಮ್ಕೋರನಿಗೆ ತೋರಿಸುವೆ ಬಿಚ್ಚು ಕತ್ತಿಯ ಸವಿರುಚಿಯನ್ನು. ಏ ಬೆಂಕಿ ಏ ಧರ್ಮ ಮುಂದೆ ಬೆಂಕಿ ಎಂದು ಉಚ್ಚರಿಸಬೇಡ. ಈ ಉಚ್ಚ ಕುಲದ ಕೆಚ್ಚದೆಯ ವೀರನಿಗೆ ಈ ಬೆಂಕಿಯ ಮೂರಂಕಿ ಮುಗಿಯದೊಳಗಾಗಿ ನನ್ನ ಗೌಡನ ನುಡಿಮುತ್ತಿಗೆಗೆ ನೀ ಮಲ್ಲಿಗೆ ಹಾರ ಹಾಕಿ ನಿನ್ನ ಪದವಿ ತೇಜಿಸಿದರೆ ಸರಿ, ಇಲ್ಲವಾದರೆ ಪಲ್ಲವನಾಗಿ ಈ ನಾಡನ್ನ ಅಳೆದ ನಿನ್ನ ಗಂಡು ದೇಹಕ್ಕೆ ನನ್ನ ಬಿಚ್ಚು ಕತ್ತಿಯಿಂದ ಮಾತನಾಡಿಸಿ ನಿನ್ನ ಬಿಸಿ ರಕ್ತದಿಂದ ನನ್ನ ಗೌಡನ ಉರಿ ಬೆವರಿನ ಕೊಳೆ ತೊಳೆಯುವೆ ಎಚ್ಚರಿಕೆ. ಮುಚ್ಚಲೇ ಬಾಯಿನ ಕಚ್ಚನ ನಮಗನೆ ದಿನ ಬೆಳಗಾದರೆ ಬಡವರ ರಕ್ತ ಹೀರಿ ಬದುಕುತ್ತಿರುವ ನಿಮಗೆ ಇಷ್ಟಿರಬೇಕಾದರೆ 60 ಹಳ್ಳಿಯ ಜನರ ಆಶೀರ್ವಾದ ನನ್ನ ಮೇಲಿರುವಾಗ ನನಗಷ್ಟಿರಬಾರದು. ಈಗಲೇ ನನ್ನ ಆಜ್ಞೆ ಆದರೆ ಹೆಚ್ಚದೆಯ ಸಾವಿರಾರು ವೀರರು ಬಂದು ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ರಕ್ತವನ್ನು 10 ಕಾಗಿಗಳಿಗೆ ಹಾಕುವರು. ಬಲು ಎಚ್ಚರಿಕೆ. ಅವಸರ ಪಟ್ಟು ಅಪಘಾತ ಗುರಿ ಆಗ್ಬೇಡ್ರಿ. ದನಿಯ ಸುಮ್ಮನೆ ನಮ್ಮ ಗೌಡ್ರು ಹೇಳ್ದಂಗೆ ಕೇಳ ನಿಮ್ಮ ಅಧಿಕಾರ ಅವ್ರ ಕೈಯಾಗ ಕೊಟ್ಟ ನಿಮ್ಮ ಜೀವನ ರಕ್ಷಿಸ್ಬಾರ್ರಿ. ದನಿಯರ ಜೀವನ ರಕ್ಷಿಸ್ಬಾರ್ರಿ. ಪ್ರಾಣ ಕೆದರಿ ಈ ನಗರದ ಮಾನ ಕಳಿಯುವಂತ ಮಾನಗೇಡಿ ನಾನಲ್ಲ. ಧರ್ಮವಂತ ಅಧಿಕಾರವೆಂಬುದು ಅರಕ್ಷಕರ ಕೆಲಸ. ಧರ್ಮ ನನ್ನ ಮೊದಲನೇ ಅಂಕಿಗೆ ಬಿಟ್ಟು ಕೊಡು ನಿನ್ನ ಅಧಿಕಾರ. ಅದನ್ನು ಈ ಕಮಿಟಿ ಜನ ನಿರ್ಣಯ ಮಾಡಬೇಕು. ನನ್ನ ಎರಡನೇ ಅಂಕಿಗೂ ಬಿಟ್ಟು ಕೊಡಲಾರಯ್ಯ. ನಿಮ್ಮ ಬಲತ್ಕಾರಕ್ಕೆ ಮನಿದು ಈ ಪವಿತ್ರವಾದ ಪುಣ್ಯಕ್ಷೇತ್ರವನ್ನು ನಿಮಗೆ ಬಿಟ್ಟು ಕೊಡಲಾರೆ. ನನ್ನ ಮೂರನೇ ಅಂಕಿಗೂ ಬಿಟ್ಟು ಕೊಡಲಾರಯ್ಯ. ಪ್ರಾಣ ಹೋದರೂ ಸರಿ ಈ ಪುಣ್ಯಕ್ಷೇತ್ರವನ್ನು ನಿಮಗೆ ಕೊಡಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಸಾಧ್ಯವಿಲ್ಲವೆಂದು ಇಷ್ಟು ಜನರ ಮಧ್ಯೆ ಗದ್ದರಿಸಿ ಹೇಳುತ್ತೀಯ ಸಾಹುಕಾರ? ತಾಳು ಈ ಬೆಂಕಿಯ ಬೆಚ್ಚು ಕತ್ತಿಯ ಸವಿರುಚಿಯನ್ನು. ತಿಪ್ಪ ಸಾಯಲು ಸಿದ್ಧನಾಗಿರುವ ಇವನಿಂದ ಎಲ್ಲ ಸರ್ವೆ ನಂಬರ್ ಬರೆದುಕೊಂಡು ಆ ಖರೀದಿ ಬಾಂಡಿಗೆ ಸಹಿ ಮಾಡಿಸ್ಕೊಂಡ್ಬಿಡು. ದಣ್ಯಾರ ನೀವ್ ಹೆಂಗ ಅಂತೀರಿ ಅಂತ ಹೇಳಿ ನನಗೆ ಮೊದಲ ಗೊತ್ತಿದ್ರಿ ದಣ್ಯಾರ. ಅದಕ್ಕಂತ ಹೇಳಿ ಈಗಾಗಲೇ 1000 ರೂಪಾಯಿ ಬಾಂಡ್ ತಂದ ಎಲ್ಲಾ ಸರ್ವೆ ನಂಬರ್ ಬರೆಸ್ಬಿಟ್ಟನ್ರಿ ದಣ್ಯಾರ. ಇನ್ನೇನ ವಜ್ರೇಗೌಡ್ರ ದಕ್ಕ ಖರೀದಿ ಕೊಟ್ಟನೆ ಅಂತ ಬರೆದ್ ಬಿಟ್ಟ ನೋಡ್ರಿ ದಣಿಯದ್ರೊಳಗೆ ಎಲ್ಲ ಬರೇ ಸಹಿ ಮಾಡೋದು ಒಂದ ಬಾಕಿ ಐತ್ ನೋಡ್ರಿ. ಸಹಿ ಮಾಡೋದ್ರ ಯಾಕೆ ಉಳಿಸಿಲ್ಲ? ಅದನ್ನೊಂದು ಮಾಡಿಸ್ಕೊಂಡ್ಬಿಡು. ಹಾ ತಾತ್ರಿ ದಣಿಯರ ಮಾಡಿಸೇ ಬಿಡ್ತೇನ್ರಿ. ಏ ಗೌಡ
ಇದನ್ನೆಲ್ಲ ಮಾಡುತ್ತಿರುವುದು ನೀನು ಮೋಸತನ ಗೌಡ, ಮೋಸತನ 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 ಅನ್ನುವುದು ಈ ವದ್ರೇಗೌಡನ ಹುಟ್ಟುಗುಣ. ಏ ಬೆಂಕಿ, ಸಾಯಲು ಸಿದ್ಧನಾಗಿರುವ ಇವನಿಂದ ಎಲ್ಲ ಬಾಂಡ್ ಪೇಪರ್ಗೆ ಸಹಿ ಮಾಡಿಸ್ಕೊಂಡು ಬಿಡು. ಈ ಧರ್ಮನ ಪ್ರಾಣ ಪಕ್ಷಿ ಹಾರುವ ಮುನ್ನ ಎಲ್ಲ ಬಾಂಡ್ಗಳಿಗೆ ಸಹಿ ಮಾಡಿಸಿಕೊಳ್ಳೋಣ. ಬೇಡ ಬೆಂಕಿ ಬೇಡ, ನಿನ್ನ ಕೈ ಮುಗಿತೇನಿ ಬೆಂಕಿ, ಕೈ ಮುಗಿತೇನಿ. ಗೌಡ್ರಿ, ಎಲ್ಲಾ ಅಂಕಿನೂ ಮುಗೀತು, ಈ ಬ್ಯಾಡಿನಲ್ಲಿರುವ ಇಂಕುನು ಮುಗೀತು, ಈ ಧರ್ಮನ ಕಥೆಯನ್ನು ಮುಗಿಸಿಬಿಡಿ, ತೆಗೆದುಕೊಳ್ಳಿ. ಹಾಗಾದ್ರೆ ಬೆಂಕಿ, ಇವನ್ ಇಟ್ಕೊಂಡು ಏನೋ ಮಾಡೋದು, ಇವನನ್ನ ನರಕಕ್ಕೆ ಕಳಿಸ್ಬಿಡೋಣ. ತಂದೆ ಮಾರುತಿ, ಇಂದಿನಿಂದ ಇಂದಿನಿಂದ ಈ ನಗರಕ್ಕೆಲ್ಲ ನಾನೇ ನಾಯಕ, ಈ 60 ಹಳ್ಳಿಗೆ ನಾನೇ ಅರಸ. ಬೆಂಕಿ, ಅಲ್ಲಿ ಯಾವುದೋ ಒಂದು ಕೂಸಳ್ತಾ, ಯಾರ ಕೂಸದು? ಇದು ಆ ಧರ್ಮವಂತನ ವಂಶದ ಕುಡಿ, ಇದುವೇ ನಮ್ಮ ಮುಂದಿನ ಕಡುವೈರಿ. ಇದನ್ನು ಈಗಲೇ ಚಿವುಟಿ ಹಾಕಬೇಕು, ಇಲ್ಲವಾದರೆ ಮುಂದಿನ ದಿನ ನಮ್ಮೆಲ್ಲರ ಹೆಣದ ಮೇಲೆ ಇವನದೇ ಧರ್ಮದ ಬಾವುಟ ಹಾರುವುದು ಖಂಡಿತ. ಹೌದು, ಈ ಕುಡಿಯನ್ನು ಕೊಂದು ಹಾಕಿದಲ್ಲ ಆಗಲೇ ನನ್ನ ಆತ್ಮಕ್ಕೆ ಶಾಂತಿ. ಇರದಿದ್ದರೆ ನಾನೇ ಅವತ್ತು ಆಗಲಾರೆ ಈ 60 ಹಳ್ಳಿಗೆ ಅರಸ. ಈ ಕುಡಿಯನ್ನು ಸಾಯಿಸಿ ಧರ್ಮವಂತನ ವಂಶವನ್ನು ನಿರ್ವಂಶ ಮಾಡುವುದಿದ್ದರೆ ನನ್ನ ಹೆಸರು ವಜ್ರೇಗೌಡನೇ ಅಲ್ಲ. ಧರ್ಮ, ಇಂದಿಗೆ ಮುಗಿಯಿತು ನಿನ್ನ ವಂಶದ ದರ್ಪದ ಸಾಮ್ರಾಜ್ಯ. ಸಾಕು ಬಿಡ್ರಿ ಅಪ್ಪ, ಅಲ್ರಿ ಸದ್ ಹೆಣಕ ಯಾಕೆ ಕಾಲಿ ಪಿಲಿ ಗುಂಡ್ ಹಾಕಿರಿ ಅಲ್ರಿ, ಮತ್ ನಾಳೆ ಉಪಯೋಗ ಆಕತ್ತೋರಿ. ಮುಂದ ತಂದೆ ಮಗನ ಪ್ರಾಣ ಆಗ್ಲೇ ಸತ್ತ ಸ್ವರ್ಗ ಸೇರಿ ಐತ್ರಿ. ಬರ್ರಿ ಬರ್ರಿ, ಆ ಉಳದ ಕಾಗದ ಎಲ್ಲ ನೋಲ್ ಮುಂದೆ ಕೋಯ್ ನೊಂದ್ ಮಾಡಿಸ್ಕೊಂಡ್ ಬರ್ರಿ ಅನ್ನ.